2017 ಕ್ವಶನ್ ಪೇಪರು ಕ್ಲೀನಾಗಿ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಕ್ವಶನ್ನ ಒಂದು ಬುಕ್ಕಲ್ಲಿ ಬರ್ಕೊಳ್ಳಿ. ಸೊ ಈ ಕ್ವಶನ್ನ ನೀವು ಓದಿದ್ರೆ, ಫಾಲೋಯಿಂಗ್ ಆರ್ ದಿ ಇನ್ಕಮ್ಸ್ ಡೀಟೇಲ್ಸ್ ಆಫ್ ಮಿಸಸ್ ರೋಶಿನಿ, ಎ ರೆಸಿಡೆಂಟ್ ಕಂಪ್ಯೂಟ್ ಫ್ರಮ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 16-17 ಅಂತ ಇದೆ, ಅದನ್ನ ನೀವು 19-20 ಅಂತ ಮಾಡ್ಕೊಳ್ಳಿ. ಯಾಕೆಂದ್ರೆ ನಮ್ಮ ಪ್ರೀವಿಯಸ್ ಅಸೆಸ್ಮೆಂಟ್ ಇಯರ್ 19-20 ಆಗಿರುತ್ತೆ. ಶಿ ಗೇವ್ ಎ ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ ಸರ್ವಿಸ್ ಟು ಎಂಟರ್ಪ್ರೀನಿಯರ್ಸ್ ಡ್ಯೂರಿಂಗ್ ದಿ ಇಯರ್ ರಿಸೀವ್ 55,000 ಫ್ರಮ್ ಕ್ಲೈಂಟ್ಸ್. ಶಿ ಕ್ಲೇಮ್ಸ್ ಶಿ ಸ್ಪೆಂಡ್ 5,000 ಆನ್ ರಿಲೇಟೆಡ್ ಟ್ರಾವೆಲಿಂಗ್ಸ್ ಅಂತ ಹೇಳಿದೆ. ಅಂದ್ರೆ ಅವಳು ಮ್ಯಾನೇಜ್ಮೆಂಟ್ ಕನ್ಸಲ್ಟೇಷನ್ ನ ಕೊಟ್ಟಿದ್ದಾರೆ ಒಂದಷ್ಟು ಕಂಪನಿಗಳಿಗೆ, ಒಂದಷ್ಟು ಕ್ಲೈಂಟ್ಸ್ ಗೆ. ಅವರಿಗೆ ಅವ್ರ ಹತ್ರದಿಂದ 55,000 ರುಪೀಸ್ ಅನ್ನ ಕನ್ಸಲ್ಟೇಷನ್ ಫೀಸ್ ನ ಚಾರ್ಜ್ ಮಾಡಿದ್ದಾರೆ, ಅವಳಿಗೆ ಇನ್ಕಮ್ ಆಗುತ್ತೆ. ಹಾಗೆ ಟ್ರಾವೆಲಿಂಗ್ ಮಾಡೋದಕ್ಕೆ ಅಂತ ಅವಳಿಗೆ 5,000 ರುಪೀಸ್ ಖರ್ಚಾಗಿದೆ. ಸೊ ಹಾಗೆ 55,000 ಅಲ್ಲಿ 5,000 ಹೋದ್ರೆ ಇನ್ನು 50,000 ರುಪೀಸ್ ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಶ್ರೀಲಂಕಾ 20,000 ಅಂತ ಇದೆ. ಸಿ, ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇಂಡಿಯಾನಲ್ಲಾಗಿದ್ರೆ, ಅಗ್ರಿಕಲ್ಚರಲ್ ಇನ್ಕಮ್ ಇನ್ ಇಂಡಿಯಾ ಆಗಿದ್ರೆ ಎಕ್ಸೆಪ್ಷನ್ ಆಗುತ್ತೆ. ಆದ್ರೆ ಇಲ್ಲಿ ಅಗ್ರಿಕಲ್ಚರಲ್ ಇನ್ಕಮ್ ಎಲ್ಲಿ ಅರ್ನ್ ಮಾಡಿರೋದು ಅಂದ್ರೆ ಅಗ್ರಿಕಲ್ಚರಲ್ ಅರ್ನ್ ಮಾಡಿರೋದ್ರಿಂದ ಇದನ್ನ ನಾವು ಫುಲ್ಲಿ ಟ್ಯಾಕ್ಸಬಲ್ ಮಾಡ್ತೀವಿ. ಡಿವಿಡೆಂಡ್ ಫ್ರಮ್ ಯುಟಿಐ. ಯುಟಿಐ ಅಂದ್ರೆ ಏನು? ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ, ಅಂದ್ರೆ ಇಂಡಿಯನ್ ಕಂಪನಿ. ಇದು ಯಾವುದೇ ಡಿವಿಡೆಂಡ್ಸ್ ಇಂಡಿಯನ್ ಕಂಪನಿನಲ್ಲಿ ರಿಸೀವ್ ಮಾಡಿದ್ರೆ ಅಥವಾ ಡೊಮೆಸ್ಟಿಕ್ ಕಂಪನಿನಲ್ಲಿ ರಿಸೀವ್ ಮಾಡಿದ್ರೆ ಅಂತ ಎಲ್ಲಾ ಡಿವಿಡೆಂಡ್ಸ್ ಅಮೌಂಟ್ನ ಫುಲ್ಲಿ ಎಕ್ಸೆಪ್ಟೆಡ್ ಮಾಡ್ತೀವಿ. ನೆಕ್ಸ್ಟ್ ಪಾಯಿಂಟ್ ಹೋದ್ರೆ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ 1,000 ರುಪೀಸ್ ಅಂತ ಇದೆ. ನೋಡಿ, ನೀವೇನಾದ್ರೂ ದುಡ್ಡನ್ನ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಲ್ಲಿ ಇಟ್ಟಿದ್ದು ಇಂಟ್ರೆಸ್ಟ್ ಅಮೌಂಟ್ ಅನ್ನ 3,500 ರೂಪಾಯಿ ಒಳಗಡೆ ಅರ್ನ್ ಮಾಡಿದ್ರೆ ಫುಲ್ಲಿ ಎಕ್ಸೆಂಪ್ಟೆಡ್ ಆಗುತ್ತೆ. ಇಲ್ಲಿ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅರ್ನ್ ಮಾಡೋದು ಬರೀ 1,000 ರುಪೀಸ್ ಆಗಿರೋದ್ರಿಂದ ಅಲ್ಲಿ ಫುಲ್ಲಿ ಎಕ್ಸೆಂಪ್ಟೆಡ್ ಮಾಡಿದ್ರೆ, ಸಪೋಸ್ 3,500ಕ್ಕಿಂತಲೂ ಜಾಸ್ತಿ ಅರ್ನ್ ಮಾಡಿದ್ರೆ, 3,500 ಗಿಂತಲೂ ಹೆಚ್ಚು ಅರ್ನ್ ಮಾಡಿದ್ರೆ, ಆಗ ಡಿಫರೆನ್ಸ್ ಅಮೌಂಟ್ ನ ನಾವು ಟ್ಯಾಕ್ಸ್ ಮಾಡ್ತಾ ಇದ್ವಿ. ಇಲ್ಲಿ 1,000 ರುಪೀಸ್ ಆಗಿರೋದ್ರಿಂದ ಎಕ್ಸೆಂಪ್ಟ್ ಮಾಡ್ತಾ ಇದ್ವಿ. ಶಿ ಹೋಲ್ಡ್ಸ್ ದ ಫಾಲೋಯಿಂಗ್ ಇನ್ವೆಸ್ಟ್ಮೆಂಟ್ 1,009% ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಂತ ಇದೆ. ಇಲ್ಲಿ ಲಿಸ್ಟೆಡ್ ಅನ್ಲಿಸ್ಟೆಡ್ ಅನ್ನೋದನ್ನ ಪಾಯಿಂಟ್ ನ ಇಗ್ನೋರ್ ಮಾಡಿ ಬಿಟ್ಬಿಡಿ, ಅದೇನು ನಮಗೆ ಕ್ಯಾಲ್ಕುಲೇಷನ್ ಗೆ ಯೂಸ್ ಆಗೋದಿಲ್ಲ. ಇಲ್ಲಿ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಂತ ಇದೆ. ಅಂದ್ರೆ ಇದು ನಾನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಲ್ಲಿ ಬರುತ್ತೆ. ನಾನ್ ಗವರ್ಮೆಂಟ್ ಅಂದ್ರೆ ಏನು ಅಂದ್ರೆ ಈ ಪ್ರೈವೇಟ್ ಕಂಪನಿಗಳಾಗಿರ್ಬೋದು ಅಥವಾ ಯಾವ್ದಾದ್ರು ಸ್ಟ್ಯಾಚುಟರಿ ಕಾರ್ಪೊರೇಷನ್ಸ್ ಆಗಿರ್ಬೋದು, ಲೈಕ್ LIC ಅಂತವೋ ಅಥವಾ ಯಾವ್ದಾದ್ರು ಬ್ಯಾಂಕಿಂಗ್ ಕಂಪನಿಗಳು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನೋ, ಈ ತರದನ್ನ ನಾವು ಸ್ಟ್ಯಾಚುಟರಿ ಕಾರ್ಪೊರೇಷನ್ಸ್ ಅಂತ ಹೇಳ್ತೀವಿ. ಯಾವ್ದಾದ್ರು ಒಂದು ಕಾನೂನುಬದ್ಧವಾಗಿ ಏರ್ಪಾಟ್ ಮಾಡಿರ್ತಕ್ಕಂಥದ್ದು ಅಥವಾ ಕಾನೂನಿನ ಒಂದು ಪ್ರಕಾರ ಯಾವ್ದಾದ್ರು ಒಂದು ಕಂಪನಿಗಳನ್ನ ಸ್ಥಾಪನೆ ಮಾಡಿದ್ರೆ ಅಂತ ಕಂಪನಿಗಳನ್ನ ನಾವು ಸ್ಟ್ಯಾಚುಟರಿ ಕಾರ್ಪೊರೇಷನ್ಸ್ ಅಂತ ಹೇಳ್ತೀವಿ. ಇಂಥ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಟ್ಯಾಕ್ಸ್ ಫ್ರೀ. ಟ್ಯಾಕ್ಸ್ ಫ್ರೀ ಅಂದ್ರೆ ಅರ್ಥ ಏನು? ಟ್ಯಾಕ್ಸ್ ಕಟ್ಟೋಂಗಿಲ್ವಾ? ಅಲ್ಲ. ಆ ಇಂಟ್ರೆಸ್ಟ್ ಏನಾದ್ರೂ ನೀವು ಇಂಥ ಇನ್ವೆಸ್ಟ್ಮೆಂಟ್ಸ್ ಮೇಲೆ ಏನಾದ್ರೂ ಸೆಕ್ಯೂರಿಟೀಸ್ ಏನಾದ್ರೂ ಪರ್ಚೇಸ್ ಮಾಡಿದ್ರೆ ನೀವು ಟ್ಯಾಕ್ಸ್ ಕೊಡೋ ಹಾಗಿಲ್ಲ. ನಿಮಗೆ ಯಾರು ಇಂಟ್ರೆಸ್ಟ್ ಅಮೌಂಟ್ ಅನ್ನ ಕೊಡ್ತಾರಲ್ವಾ, ಈ ಕಂಪನಿಗಳು ಏನಿದೆ ಅಲ್ವಾ, ಅವರು ಇಂಟ್ರೆಸ್ಟ್ ಕೊಡಬೇಕಾದ್ರೆ ಟ್ಯಾಕ್ಸ್ ನ ಹಿಡ್ಕೊಂಡು ಕೊಟ್ಟಿರ್ತಾರೆ, ಟ್ಯಾಕ್ಸ್ ಅನ್ನ ಕಟ್ ಮಾಡಿ ಕೊಟ್ಟಿರ್ತಾರೆ. ಓಕೆನಾ? ಅಂದ್ರೆ ನಿಮ್ಗೆ ನೆಟ್ ಅಮೌಂಟ್ ಕೊಟ್ಟಿರ್ತಾರೆ. ಸೇ ಫಾರ್ ಎಕ್ಸಾಂಪಲ್, 10,000 ರೂಪಾಯಿ ನೀವೇನಾದ್ರೂ 10,000 ರುಪೀಸ್ ಏನಾದ್ರೂ ಇಂಟ್ರೆಸ್ಟ್ ಅರ್ನ್ ಮಾಡಿದ್ರೆ ಅದರಲ್ಲಿ 1,000 ರುಪೀಸ್ ನ ಇಂಟ್ರೆಸ್ಟ್ ಅನ್ನ ಇಟ್ಕೊಂಡಿರ್ತಾರೆ. ಯಾಕೆ 1,000 ಹೇಳಿದೆ ಅಂತ ಹೇಳಿದ್ರೆ, ಯೂಶುವಲ್ ಆಗಿ ರೇಟ್ ಆಫ್ ಇಂಟ್ರೆಸ್ಟ್ ಬಂದು ಇಂಟ್ರೆಸ್ಟ್ ಮೇಲೆ ಎಷ್ಟು ಪರ್ಸೆಂಟ್? 10% ಇರುತ್ತೆ. ಅಂದ್ರೆ 10,000 ಮೇಲೆ 10% ಎಷ್ಟು? 1,000 ರುಪೀಸ್ ಆಗುತ್ತೆ. ನಿಮಗೆ ಕೊಡಬೇಕಾದ್ರೆ 9,000 ಮಾತ್ರ ಕೊಟ್ಟಿರ್ತಾರೆ. ಎಷ್ಟು ಕೊಟ್ಟಿರ್ತಾರೆ? 9,000. ನಾವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ನಮಗೆ ನೆಟ್ ಅಮೌಂಟ್ ಅಲ್ಲ ತಗೋಬೇಕಾಗಿರೋದು, ಗ್ರಾಸ್ ಅಮೌಂಟ್ ತಗೊಳ್ಬೇಕು. ಅದಕ್ಕೆ ನಮಗೆ ಫಸ್ಟ್ ಇಲ್ಲಿ ಕ್ವಶನ್ ಓದಿದ್ರೆ ಅಲ್ಲಿ ವರ್ಡ್ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಅಂತ ಇದೆಯಾ? ಎಸ್, ಇಲ್ಲಿ ಇದೆ. ಏನಂತ? 1,09% ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಂತ ಇದೆ. ಸೊ ಹಾಗಾದ್ರೆ ಇಲ್ಲಿ 1,00,000 ಇನ್ವೆಸ್ಟ್ಮೆಂಟ್ ಮಾಡಿದೀವಿ, 9% 9,000 ರುಪೀಸ್ ಇಂಟ್ರೆಸ್ಟ್ ಟ್ಯಾಕ್ಸ್ ನ ಇಡ್ಕೊಂಡು ಕೊಟ್ಟಿದ್ದಾರೆ. ಹಾಗಾದ್ರೆ ಟ್ಯಾಕ್ಸ್ ಇಡ್ಕೊಂಡ್ರೆ, ಸಪೋಸ್ 100 ರೂಪಾಯಿ ಇಂಟ್ರೆಸ್ಟ್ ಅರ್ನ್ ಮಾಡಿದ್ರೆ ಅದರಲ್ಲಿ
ಹತ್ತು ರೂಪಾಯಿ ಟ್ಯಾಕ್ಸ್ ನ ಇಟ್ಕೊಂಡ್ರೆ ಇನ್ನು 9,000 ಕೊಟ್ಟಿರ್ತಾರೆ. ಹಾಗಾದ್ರೆ ನಿಮಗೆ ಕೊಟ್ಟಿರ್ತಕ್ಕಂಥದ್ದು 100 ಹತ್ತು ಹೋದ್ರೆ 90 ಅಂದ್ರೆ ನೆಟ್ ಅಮೌಂಟ್ 90 ಈಕ್ವಲ್ ಆಗಿದ್ರೆ 100 ಎಷ್ಟು ಆಗುತ್ತೆ ಅಂದ್ರೆ 10,000 ರೂಪಾಯಿ ಆಗುತ್ತೆ, 10,000 ಆಗುತ್ತೆ. ನಾವು 10,000 ಚಾರ್ಜ್ ಮಾಡ್ತೀವಿ. ಇದು ಯಾವಾಗ ಮಾಡ್ತೀವಿ? ಟ್ಯಾಕ್ಸ್ ಫ್ರೀ ಅನ್ನೋ ವರ್ಡ್ ಏನಾದ್ರೂ ಕೊಟ್ಟಿದ್ರೆ ಮಾತ್ರ ಈ ತರ ಮಾಡ್ತೀವಿ. ನೆಕ್ಸ್ಟ್ ಪಾಯಿಂಟ್ ನೋಡಿ, ಇದು ಅರ್ಥ ಆಗುತ್ತೆ. ₹30,000 7% ಡಿಬೆಂಚರ್ಸ್ ಆಫ್ ಕೆನರಾ ಮಿಲ್ಸ್ ಲಿಮಿಟೆಡ್ ಅಂತ ಇದೆ. ನೋಡಿ, ಕೆನರಾ ಮಿಲ್ಸ್ ಅಂತ ಹೇಳಿದ್ರೆ ಗವರ್ಮೆಂಟ್ ಅಲ್ಲ, ಇದು ಯಾವುದು ಪ್ರೈವೇಟ್ ಅಂದ್ರೆ ಯಾವುದು ನಾನ್ ಗವರ್ಮೆಂಟ್. ಇಲ್ಲಿ ವರ್ಡ್ ಟ್ಯಾಕ್ಸ್ ಫ್ರೀ ಅನ್ನೋ ವರ್ಡ್ ಇದೆಯಾ? ಇಲ್ಲ. ಸೊ ಟ್ಯಾಕ್ಸ್ ಫ್ರೀ ವರ್ಡ್ ಇಲ್ಲ ಅಂತ ಹೇಳಿದ್ರೆ ಅಂತ ಎಲ್ಲಾ ಸೆಕ್ಯೂರಿಟೀಸ್ ನ ನಾವು ಲೆಸ್ ಟ್ಯಾಕ್ಸ್ ಫ್ರೀ ನಾನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಕರಿತೀವಿ. ಈ ಲೆಸ್ ಟ್ಯಾಕ್ಸ್ ಫ್ರೀ ನಾನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಆಗಿದ್ರೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಅಂದ್ರೆ ₹30,000 ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ಪ್ರತಿ ವರ್ಷ ಎಷ್ಟು ಕೊಡ್ತಾರೆ? 7% ಕೊಡ್ತಾರೆ. ಎಷ್ಟು ಬರುತ್ತೆ? 2,100 ಬರುತ್ತೆ. ಫುಲ್ ಟ್ಯಾಕ್ಸ್ ಮಾಡಿರ್ತೀವಿ. ಸಿ, ಇದಕ್ಕೂ ಇದಕ್ಕೂ ಡಿಫರೆನ್ಸ್ ಏನಪ್ಪಾ ಅಂದ್ರೆ ಇಲ್ಲಿ ನಿಮಗೆ ಇಂಟ್ರೆಸ್ಟ್ ಅನ್ನ ಕೊಡ್ಬೇಕಾದ್ರೆ ಟ್ಯಾಕ್ಸ್ ನ ಮುರ್ಕೊಂಡು ಕೊಟ್ಟಿರ್ತಾರೆ, ಟ್ಯಾಕ್ಸ್ ಅನ್ನ ಮೈನಸ್ ಮಾಡಿ ನೆಟ್ ಅಮೌಂಟ್ ಕೊಟ್ಟಿರ್ತಾರೆ. ಅದಕ್ಕೆ ಯಾವಾಗ್ಲೂ ಇಲ್ಲಿ ಗ್ರಾಸ್ ಅಪ್ ಮಾಡಬೇಕು. ಲೆಸ್ ಟ್ಯಾಕ್ಸ್ ಫ್ರೀ ಅಂದ್ರೆ ಅರ್ಥ ಏನಪ್ಪ ಅಂದ್ರೆ ನಾವು ಟ್ಯಾಕ್ಸ್ ಇಟ್ಕೊಳ್ಳೋದಿಲ್ಲ, ನೀವೇ ಟ್ಯಾಕ್ಸ್ ಅನ್ನ ಕಟ್ಟಿ ಅಂತ ಹೇಳ್ತಾರೆ. ಅಂದ್ರೆ ಗ್ರಾಸ್ ಅಮೌಂಟ್ ಅನ್ನ ಕೊಟ್ಬಿಟ್ಟಿರ್ತಾರೆ. ಸೊ ಇಲ್ಲಿ ಗ್ರಾಸ್ ಅಮೌಂಟ್ 30,000 ಮೇಲೆ 7% 2,100 ಆಗುತ್ತೆ. ಸೊ ಇದು ಟ್ಯಾಕ್ಸ್ ಫ್ರೀ ನಾನ್ ಗವರ್ಮೆಂಟ್ಗು ಲೆಸ್ ಟ್ಯಾಕ್ಸ್ ಫ್ರೀ ನಾನ್ ಗವರ್ಮೆಂಟ್ಗೂ ಇರ್ತಕ್ಕಂತ ಡಿಫರೆನ್ಸ್. ನೆಕ್ಸ್ಟ್ 72,000 10% ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಆಫ್ LIC ಆಫ್ ಇಂಡಿಯಾ. ನೋಡಿ, LIC ಆಫ್ ಇಂಡಿಯಾ ಅಂದ್ರೆ ಮತ್ತೆ ಸ್ಟ್ಯಾಚುಟರಿ ಕಾರ್ಪೊರೇಷನ್ ಬರುತ್ತೆ. ಸೊ ಇವ್ರು ಕೊಡ್ಬೇಕಾದ್ರೆ ಅಂದ್ರೆ ಇಲ್ಲಿ ಈ ಸ್ಟ್ಯಾಚುಟರಿ ಕಾರ್ಪೊರೇಷನ್ LIC ಆಫ್ ಇಂಡಿಯಾನಲ್ಲಿ ಯಾವ್ದಾದ್ರು ಡಿಬೆಂಚರ್ಸ್ ಆಗ್ಲಿ ಅಥವಾ ಸೆಕ್ಯೂರಿಟೀಸ್ ಆಗ್ಲಿ ಪರ್ಚೇಸ್ ಮಾಡಿದ್ರೆ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಅದರ ಮೇಲೆ ಬರತಕ್ಕಂತ ಇಂಟ್ರೆಸ್ಟ್ ಅಲ್ಲಿ ಟ್ಯಾಕ್ಸ್ ಅನ್ನ ಮೈನಸ್ ಮಾಡಿರ್ತಾರೆ. ಟ್ಯಾಕ್ಸ್ ಅನ್ನ ಏನ್ ಮಾಡಿರ್ತಾರೆ? ಮೈನಸ್ ಮಾಡಿರ್ತಾರೆ. ಆ ಮೈನಸ್ ಮಾಡಿರ್ತಕ್ಕಂತ ಟ್ಯಾಕ್ಸ್ ಅನ್ನ ನಾವು ಮತ್ತೆ ಆಡ್ ಮಾಡಬೇಕಷ್ಟೆ. ಈ ನೋಡಿ, ಇಂಟ್ರೆಸ್ಟ್ ಆನ್ LIC ಕಾರ್ಪೊರೇಷನ್ ಟ್ಯಾಕ್ಸ್ ಫ್ರೀ ಅಂತ ಇದೆ. ಟೋಟಲ್ ಇನ್ವೆಸ್ಟ್ಮೆಂಟ್ ಮಾಡಿರೋದು 72,000, ಅದರ ಮೇಲೆ 10% 7,200 ಬರುತ್ತೆ. ಟ್ಯಾಕ್ಸ್ ಇಟ್ಕೊಂಡ ಮೇಲೆ ನಿಮ್ಗೆ ಎಷ್ಟು ಬಂದಿರುತ್ತೆ? 90% ಬಂದಿರುತ್ತೆ. 100% ಎಷ್ಟ್ ಆಗುತ್ತೆ ಅಂದ್ರೆ ₹8,000 ಆಗುತ್ತೆ. ಯಾಕಂದ್ರೆ ಇಲ್ಲಿ ಇಂಟ್ರೆಸ್ಟ್ ಅನ್ನ ಇಟ್ಕೊಂಡಿರ್ತಾರೆ. ಅದಕ್ಕೆ ವಿ ನೀಡ್ ಆಲ್ವೇಸ್ ಟು ಗ್ರಾಸ್ ಅಪ್ ಅಂತ ಹೇಳಿ. ನೆಕ್ಸ್ಟ್, ಶಿ ಲೀವ್ಸ್ ಇನ್ ಎ ರೆಂಟೆಡ್ ಹೌಸ್ ಅಂಡ್ ಪೇ ರೆಂಟ್ ಆಫ್ 6,000 ಪರ್ ಮಂತ್. ಶಿ ಹ್ಯಾಸ್ ಸಬ್ಲೆಟೆಡ್ 1/3 ಪೋರ್ಷನ್ ಆಫ್ ದ ಹೌಸ್ ಆನ್ ಎ ರೆಂಟ್ ಆಫ್ 3,000 ಪರ್ ಮಂತ್. ಶಿ ಹ್ಯಾಸ್ ಟೇಕನ್ ಅಪ್ ರೆಸ್ಪಾನ್ಸಿಬಿಲಿಟಿ ಆಫ್ ಪೇಯಿಂಗ್ ಮುನಿಸಿಪಲ್ ಟ್ಯಾಕ್ಸಸ್ ಆಫ್ 1,500 ಆನ್ ದ ಹೋಲ್ ಹೌಸ್ ಅಂಡ್ ಆಲ್ಸೋ ರಿಪೇರ್ಸ್ ಆಫ್ ದ ಹೋಲ್ ಹೌಸ್ ಅಮೌಂಟೆಡ್ ಟು ₹6,000 ಅಂತ ಇದೆ. ಅಂದ್ರೆ ಇಲ್ಲಿ ಈಕೆ ಅಸಸಿ ಏನಾಗಿದ್ದಾರೆ, ಒಂದು ಬಾಡಿಗೆ ಮನೆಯಲ್ಲಿದ್ದಾಳೆ. ಆ ಬಾಡಿಗೆ ಮನೆಗೆ ಒಟ್ಟು 6,000 ಏನ್ ಕಟ್ತಾ ಇದ್ದಾರೆ, ರೆಂಟ್ ಕಟ್ತಾ ಇದ್ದಾರೆ. ಅದರಲ್ಲಿ 1/3 ಪೋರ್ಷನ್ ಅಷ್ಟು ಮನೇನ ಬೇರೆಯವ್ರಿಗೆ ಇನ್ನೊಬ್ಬರಿಗೆ ಬಾಡಿಗೆ ಕೊಟ್ಟಿದ್ದಾರೆ. ನೋಡಿ, ಅವಳೇ ಬಾಡಿಗೆದಾರರು, ಆ ಮನೆಯನ್ನ ಅವಳು ಓನರ್ ಅಲ್ಲ, ಅವಳೇ ಬಾಡಿಗೆದಾರರು, ಅವಳು ಬೇರೆಯವ್ರಿಗೆ 1/3 ಪೋರ್ಷನ್ ಅಷ್ಟು ಬಾಡಿಗೆ ಕೊಟ್ಟಿದ್ದಾಳೆ. ಎಷ್ಟು ಕೊಟ್ಟಿದ್ದಾಳೆ? ₹3,000 ಕೊಟ್ಟಿದ್ದಾಳೆ. ಸೊ ಹಾಗಾದ್ರೆ ಅವಳು ₹3,000 ಒನ್ ಮಂತ್ ಗೆ ರೆಂಟ್ ತಗೊಂಡ್ರೆ 12 ಎಷ್ಟ್ ಆಗುತ್ತೆ ಅಂದ್ರೆ ₹36,000 ಆಗುತ್ತೆ. ಕರೆಕ್ಟಾ? ಹಾಗಾದ್ರೆ ಆಕ್ಚುಯಲ್ ಆಗಿ ಅವಳು ಫುಲ್ ಮನೆ ಕೊಟ್ಟಿರೋದು ಎಷ್ಟು? 6,000. ಸಬ್ಲೆಟ್ ಮಾಡಿರೋದು ಎಷ್ಟು? 1/3. ಅಲ್ಲಿಗೆ 6,000 × 1/3 ಅಂತ ಹೇಳಿದ್ರೆ ₹2,000 ಆಕ್ಚುಯಲ್ ಆಗಿ ಕೊಡ್ತಾ ಇದ್ದಾರೆ. ಆದ್ರೆ ಚಾರ್ಜ್ ಮಾಡ್ತಾ ಇರೋದು ಎಷ್ಟು? 3,000. ಸೊ ಹಾಗಾದ್ರೆ 2,000 × 12 24,000 ಆಗುತ್ತೆ. ಮುನ್ಸಿಪಲ್ ಟ್ಯಾಕ್ಸಸ್ ಅವಳೇ ಒಪ್ಕೊಂಡಿದ್ದಾಳೆ, ಓನರ್ ಹೇಳಿದಾಳೆ ನಾನೇ ಕಟ್ಕೊಳ್ತೀನಿ ಅಂತ ಹೇಳಿ. ಸೊ ಓಲ್ ಹೌಸ್ ಗೆ 1,500 ಆಗುತ್ತೆ, ಅದರಲ್ಲಿ ಸಬ್ಲೆಟ್ ಪೋರ್ಷನ್ ಗೆ 1/3 ₹500 ಆಗುತ್ತೆ. ಹಾಗೆ ರಿಪೇರ್ಸ್ ಬಂದು 6,000 ಇದೆ, ಆ 6,000 ಅಲ್ಲಿ 1/3 ಪೋರ್ಷನ್ ₹2,000 ಆಗುತ್ತೆ. ಆ 2,000 ಟೋಟಲ್ ಮಾಡಿದ್ರೆ ಟೋಟಲ್ 26,500 ಆಗುತ್ತೆ. ಅಲ್ಲಿಗೆ ಅವಳು ಅವಳ ಬಾಡಿಗೆದಾರರಿಗೆ ಚಾರ್ಜ್ ಮಾಡಿರೋದು 1/3 ಪೋರ್ಷನ್ ಗೆ 36,000, ಅವಳು ಆಗಿರ್ತಕ್ಕಂತ ಎಕ್ಸ್ಪೆನ್ಸಸ್ ಸಬ್ಲೆಟ್ ಪೋರ್ಷನ್ ಗೆ 26,500, ಇನ್ನು 9,500 ನಾವು ಟ್ಯಾಕ್ಸ್ ಮಾಡ್ತೀವಿ.
ಇಷ್ಟು ಏನು 2017 ಕ್ವಶನ್ ಪೇಪರ್. ಟೋಟಲ್ ಮಾಡಿದ್ರೆ 99,600 ರುಪೀಸ್ ನಮಗೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಆಗುತ್ತೆ. ಈ ಅಮೌಂಟ್ ಮೇಲೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಓಕೆನಾ ಗೈಸ್, ಥ್ಯಾಂಕ್ ಯು ಸೋ ಮಚ್.